ಮಂಗಳಗೌರಿ ಧಾರಾವಾಹಿ ಇನ್ನು ಮುಂದೆ ಪ್ರಸಾರವಾಗುತ್ತಿಲ್ಲ. ಹೌದು, ಅಂತ್ಯವಾಗುತ್ತಿದ್ದ ಮಂಗಳಗೌರಿ ಧಾರಾವಾಹಿ ಕೆಲವೊಂದಿಷ್ಟು ಮಂದಿಗೆ ಬೇಸರವಾಗಿದ್ದು ಇನ್ನು ಕೆಲವೊಂದಿಷ್ಟು ಮಂದಿಗೆ ಖುಷಿ ಆಗುತ್ತಿದೆ. ಯಾಕೆಂದ್ರೆ 5 ವರ್ಷಗಳಿಂದ ಮನೋರಂಜನೆ ನಡೆದಿತ್ತು ಮಂಗಳಗೌರಿ ಧಾರಾವಾಹಿ, ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಿತ್ತು. ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ. ಮಂಗಳಗೌರಿ ಆಗಿರ್ಬೋದು, ರಾಜೀವ ಪಾತ್ರಧಾರಿ, ಸ್ನೇಹ ಪಾತ್ರಧಾರಿ, ಮಂಗಳಗೌರಿಯ ತಂದೆ ಮತ್ತು ತಾಯಿ, ಸೊ ಈ ರೀತಿಯ ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ತುಂಬಾ ಹೆಸರುವಾಸಿಯಾಗಿದ್ದಾರೆ. ಹಲವು ವರ್ಷಗಳಿಂದ ನಟನೆಯನ್ನು ಮಾಡ್ಕೊಂಡು ಬಂದಿದ್ದರು ಮಂಗಳಗೌರಿ ಪಾತ್ರಧಾರಿಯ ಕಾವ್ಯಶ್ರೀ, ಸ್ನೇಹ ಪಾತ್ರಧಾರಿಯ ಯಶು, ಮತ್ತು ರಾಜೀವ ಪಾತ್ರ ಬದಲಾಗಿತ್ತು. ಈಗ ಬೇರೆ ಪೃಥ್ವಿ ಅವರು ನಡೆಸಿದ್ದಾರೆ, ಮೊದಲು ಗಗನ್ ಅವರು ನಡೆಸ್ತಾ ಇದ್ರು. ಸೊ ಹೀಗೆ ಒಂದೊಂದು ಪಾತ್ರಧಾರಿಯು ಕೂಡ ತುಂಬಾ ಹೆಸರುವಾಸಿಯಾಗಿದ್ದಾರೆ. ಆದರೆ ಇದೀಗ ಅಂತ್ಯವಾಗುತ್ತಿದೆ, ಕಥೆಯನ್ನು ಮುಗಿಸಿಕೊಳ್ತಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದ ಮಂಗಳಗೌರಿ. ಹೌದು, 1 ವಾರದಲ್ಲಿ ಅಂತ್ಯವಾಗುತ್ತಿದೆ ಮಂಗಳಗೌರಿ, ಇನ್ನು ಮುಂದೆ ಅದು ಪ್ರಸಾರವಾಗುವುದಿಲ್ಲ. ಆ ಒಂದು 7 ಗಂಟೆ ಜಾಗಕ್ಕೆ ಬೇರೆ ಹೊಸ ಧಾರಾವಾಹಿ ಪ್ರಸಾರ ಮಾಡಲಿದ್ದಾರೆ ತಂಡದವರು, ಅಂದರೆ ಬೇರೆ ತಂಡದವರು. ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ದೀರಾ? ನಿಮಗೆ ಈ ಧಾರಾವಾಹಿ ಅಂತ್ಯವಾಗಿದ್ದು ಖುಷಿ ಆಯ್ತಾ ಬೇಸರವಾಯ್ತಾ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಅಂದರೆ ಟಿ ಆರ್ ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿತ್ತು, ಸತತ 5 ವರ್ಷಗಳಿಂದ ಅದೇ ಟಿ ಆರ್ ಪಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದೆ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ರು. ಸೊ ಹೀಗಾಗಿ ಟಿ ಆರ್ ಪಿಯಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು, ಫೇಮಸ್ ಆಗಿತ್ತು. ಇದನ್ನು ಯಾರು ಕೂಡ ಅಷ್ಟಾಗಿ ಬಿಟ್ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುವಂಥ ಧಾರಾವಾಹಿ ಇಂಟ್ರೆಸ್ಟ್ನಿಂದ ಟ್ವಿಸ್ಟ್ಗಳ ಮೂಲಕ ಪ್ರಸಾರವಾಗ್ತಿದ್ದಂಥ ಕಾರಣ ಅಭಿಮಾನಿಗಳು ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಒಂದು ಧಾರಾವಾಹಿ ಇಷ್ಟಪಟ್ಟಿದ್ದಾರೆ. ಕಾವ್ಯಶ್ರೀ ಅವರಂತೂ ಸ್ಟಾರ್ಟಿಂಗ್ನಿಂದಲೂ ಕೂಡ ನಟಿಸುತ್ತಾ ಬಂದು ತುಂಬ ಚೆನ್ನಾಗಿ ಹೆಸರುವಾಸಿಯಾದರು, ಬಹುಬೇಡಿಕೆ ನಟಿ ಕೂಡ ಆದರು. ಈ ಪ್ರಾಜೆಕ್ಟನ್ನು ಬಿಟ್ಟು ಬೇರೆ ಯಾವ ಪ್ರಾಜೆಕ್ಟ್ನಲ್ಲೂ ಕೂಡ ಕಾವ್ಯಶ್ರೀ ಕಾಣಿಸ್ಕೊಂಡಿಲ್ಲ, ಆದರೆ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಾಕಷ್ಟು ಉತ್ತಮವಾದಂಥ ರೀತಿಯಲ್ಲಿ ಸಂಭಾವನೆಯನ್ನು ಕೂಡ ತಗೊಂಡಿದ್ದಾರೆ, ಅದು ಇವರಿಗೆ ಪ್ಲಸ್ ಪಾಯಿಂಟ್ ಅನ್ನಬಹುದು. ನಂತರ ಈಗ ಮುಂದೆ ಯಾವ ಪ್ರಾಜೆಕ್ಟ್ನಲ್ಲಿ ಕಾವ್ಯಶ್ರೀ ಅವರು ಕಾಣಿಸ್ಕೊಳ್ತಾರೆ ಏನು ಅಂತ ಕಾದು ನೋಡಬೇಕು.